ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ದೃಶ್ಯಾ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಆ್ಯಂಡ್ ಯಾ, ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಸಮ್ ಐಟಮ್ಸ್ ಆರ್ಡರ್ ಮಾಡಿದ್ದೆ ಫಸ್ಟ್ ಕ್ರೈಂದ, ಮುಗು ಬಟ್ಟೆ ಮತ್ತು ಸ್ವಲ್ಪ ಸೇಫ್ಟಿ ಆಕ್ಸೆಸರೀಸ್ ಕೂಡ. ಅದೇಕಿದೆ ಕ್ವಾಲಿಟಿ ಆ್ಯಂಡ್ ಏನು ಯೂಸ್ಫುಲ್ ಅಂತ ನಾನು ನನ್ನ ಮಗು ಮಂಡಿಗಾಲಲ್ಲಿ ನಡೆಯೋಕ್ಕೆ ಶುರು ಮಾಡಿದ್ದೆ ತಡ. ಮನೆ ಫುಲ್ಲು ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡ್ದೆ. ತುಂಟಾಟ ಜಾಸ್ತಿನೇ ಆಯಿತು. ಕಬೋರ್ಡ್ ತೆಗೆಯೋದಾಗಿರ್ಬೋದು ಅಥವಾ ಡ್ರಾಯರ್ ತೆಗೆಯೋದಾಗಿರ್ಬೋದು, ತೆಗಿತಿದ್ದ. ಬಟ್ ಹಾಕಕ್ಕೆ ಹೋಗುವಾಗ ಎಲ್ಲಿ ಕೈ ಸಿಗಾಕೊಳ್ಳುತ್ತೋ ಅಂತ ನನಗೆ ತುಂಬ ಭಯ ಆಗಿತ್ತು. ಆವಾಗಲೇ ನಾನು ಯೋಚನೆ ಮಾಡಿ ಇದನ್ನು ತರಿಸ್ದೆ. ಇದು ಬಂದು ಕ್ಯಾಬಿನೆಟ್ ಲಾಕರ್ ಅಂತ. ಇದನ್ನು ನೀವು ಬರೀ ನಿಮ್ಮ ಕಬೋರ್ಡಿಗೆ ಮಾತ್ರ ಅಲ್ಲ, ಸ್ಟಡಿ ಟೇಬಲ್ ಡ್ರಾಯರ್ಸ್ಗಾಗಿರ್ಬೋದು ಅಥವಾ ಡ್ರೆಸ್ಸಿಂಗ್ ಟೇಬಲ್ ಡ್ರಾಯರ್ಸ್ಗಾಗಿರ್ಬೋದು ನೀವು ಫಿಕ್ಸ್ ಮಾಡ್ಬೋದು. ತುಂಬ ಈಸಿ ಕೂಡ ಫಿಕ್ಸ್ ಮಾಡೋಕ್ಕೆ, ಆ್ಯಂಡ್ ನಾವು ಕೂಡ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಬಟ್ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅವ್ರ ತುಂಟಾಟ ಅಂತೂ ನಾವು ನಿಲ್ಸೋಕ್ಕಾಗಲ್ಲ. ಬಟ್ ನಾವೇ ಏನಾದರೂ ಎಕ್ಸ್ಟ್ರಾ ಸೇಫ್ಟಿ ತೊಗೊಂಡು ಈ ಥರ ಮಾಡಬೇಕು. ನೆಕ್ಸ್ಟ್ ಬಂದಿದ್ದ ಪ್ಲಗ್ ಕವರೇಜ್. ಯಾವಾಗಲೂ ಅವನು ಸ್ವಿಚ್ ಬೋರ್ಡ್ ಕೈ ಆಗ್ತಿದ್ದ, ಸೊ ಇದನ್ನು ಒಂದು ತಗೊಂಡಿದ್ದೆ. ಈಗ ಸ್ವಲ್ಪ ಸೆಕೆ ಕಾಲ ಆಗಿರೋದ್ರಿಂದ ತುಂಬಾ ಜಾಸ್ತಿ ಸೆಕೆ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಅವನಿಗೆ ಸ್ವಲ್ಪ ಕಂಫರ್ಟಬಲ್ ಆಗಿರೋ ಕಾಟನ್ ಸ್ಲೀವ್ಲೆಸ್ ಟೀ ಶರ್ಟ್ಸ್ ಆ್ಯಂಡ್ ಪ್ಯಾಂಟೀಸ್ ತೊಗೊಂಡಿದ್ದೆ. ನಾನು ಡೈಪರ್ಸ್ ಏನು ಯೂಸ್ ಮಾಡಲ್ಲ ಪಾಪಿಗೆ, ಸೊ ಡೈರೆಕ್ಟಾಗೆ ನಾನು ಪ್ಯಾಂಟೀಸ್ ಹಾಕ್ತೀನಿ. ನಾನು ಫಸ್ಟ್ ಕ್ರೈ ಪ್ರಿಫರ್ ಮಾಡೋದೇ ಇದಕ್ಕೋಸ್ಕರ, ಬಿಕಾಸ್ ತುಂಬ ಕಂಫರ್ಟಬಲ್ ಇರುತ್ತೆ ಆ್ಯಂಡ್ ನೋ ಇಚ್ಚಿನೆಸ್, ಇರಿಟೇಷನ್, ರ್ಯಾಷಸ್ ಏನೂ ಆಗಲ್ಲ. ಆ್ಯಂಡ್ ನನಗಂತೂ ಇದು ಬಂದು ತುಂಬ ಇಷ್ಟ ಆಯಿತು, ಎಲ್ಲ ಕ್ಯೂಟಾಗಿತ್ತು. ವಾಚಿಂಗ್ ಮೈ ವಿಡಿಯೋ. ಇದೇ ಥರ ವೀಡಿಯೋಸ್ ಕಟ್ಲಿ ಅಥವಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್.